ಜೈ ಹಿಂದ್ ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ದೇವರ ಜಗಲಿಯ ಮೇಲೆ ವೈಭವ ಕಳಶವನ್ನ ಇಟ್ಟರೆ ಯಾವೆಲ್ಲ ಲಾಭಗಳು ದೊರೆಯುತ್ತವೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ. ಅದರದೇ ಮುಂದಿನ ಭಾಗವಾಗಿ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ, ಹಾಗೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಗೆಳೆಯರೇ, ನಿಮಗೆ ನವನಿಧಿ ರುದ್ರಾಕ್ಷಿ ಜಲ ಗೊತ್ತಾ? ಹೌದು, ನೀವು ಕೇಳಿರ್ಲಿಕ್ಕಿಲ್ಲ. ಇದನ್ನ ನವನಿಧಿ ರುದ್ರಾಕ್ಷಿ ಜಲವನ್ನ ಮನೆಯಲ್ಲಿ ಇಟ್ಟರೆ ಅಡುಚಣೆ ಮತ್ತು ಆರ್ಥಿಕ ಸಂಕಷ್ಟಗಳನ್ನ ಹೋಗಲಾಡಿಸಲು ಈ ನವನಿಧಿ ರುದ್ರಾಕ್ಷಿ ಜಲವನ್ನ ಉಪಯೋಗ ಮಾಡ್ತಾರೆ. ಈ ನವನಿಧಿ ರುದ್ರಾಕ್ಷಿ ಜಲವನ್ನ ಮನೆಯಲ್ಲಿ ತಂದರೆ ಧನ ಲಾಭದ ಸಂಕೇತ ಎಂದು ಹೇಳಲಾಗುತ್ತದೆ. ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ನೆಲೆಸುತ್ತೆ. ನಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳ ಶಾಂತಿ ಮಾಡುತ್ತೆ ಮತ್ತು ಮನೆಯಲ್ಲಿ ನೆಗೆಟಿವಿಟಿ ಹೊರಗಡೆ ಹಾಕುತ್ತೆ. ಜಗಲಿ ಕಟ್ಟೆಯ ಮೇಲೆ ಪ್ರತಿ ಮನೆಯಲ್ಲೂ ಈ ರುದ್ರಾಕ್ಷಿ ಜಲವನ್ನ ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಏನು ಈ ನವನಿಧಿ ರುದ್ರಾಕ್ಷಿ ಜಲವನ್ನ ಅಂತ ನೀವು ಕೇಳಬಹುದು. ಗೆಳೆಯರೇ, ಇದರಲ್ಲಿ 9 ನದಿಗಳ ಸಂಗಮ ಜಲವನ್ನ ಶೇಖರಣೆಯನ್ನ ಮಾಡಿ ಹಾಗೆ ಇದರಲ್ಲಿ ಶಿವನ ಅಪ್ರತಿಮ ಒಂದು ಮುಖದ ರುದ್ರಾಕ್ಷಿಯನ್ನ ಇದರಲ್ಲಿ ಇರುತ್ತೆ. ಶಾಸ್ತ್ರದ ಅನುಸಾರವಾಗಿ ಈ ಜಲದಿಂದ ನಮ್ಮ ಸಮಸ್ತ ದುಃಖವನ್ನೆಲ್ಲ ನಾಶವಾಗುತ್ತೆ. ಇದಕ್ಕೋಸ್ಕರ ಪ್ರತಿ ಮನೆಯಲ್ಲಿ ಈ ನವನಿಧಿ ರುದ್ರಾಕ್ಷಿ ಜಲವನ್ನ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನೀವು ನಿಮ್ಮ ಮನೆಯಲ್ಲಿ ನವನಿಧಿ ರುದ್ರಾಕ್ಷಿ ಜಲವನ್ನು ಇಟ್ಕೊಂಡಿದ್ದೀರಾ? ಇಲ್ಲ ಅಂದ್ರೆ ಇವತ್ತೇ ತರಿಸಿಕೊಳ್ಳಿ. ಜಗಲಿಯ ಮೇಲೆ ಇಟ್ಟು ಪೂಜೆಯನ್ನ ಮಾಡಿ, ಧನ ಆಗಮನ ನಿಮ್ಮ ಮನೆಯಲ್ಲಿ ಆಗುತ್ತೆ. ಇನ್ನೊಂದು ವಸ್ತು ಜಗಲಿಯ ಮೇಲೆ ಇಡಬೇಕಾಗಿರುವಂತಹದ್ದು ಸ್ವಸ್ತಿಕ್ ಚಿಹ್ನೆ. ಹೌದು ಸ್ನೇಹಿತರೆ, ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆ ಇರುವುದರಿಂದ ಶಕ್ತಿ, ಸೌಭಾಗ್ಯ, ಸಮೃದ್ಧಿ, ಮಂಗಳ ಕಾರ್ಯಗಳು ಸಂಭವಿಸುತ್ತವೆ ಎಂದು ಭಾವಿಸಲಾಗುತ್ತದೆ. ನೀವು ನೋಡಿರ್ತೀರಾ, ಪ್ರತಿ ಕಾರ್ಯವನ್ನ ಮಾಡುವಾಗ ಸ್ವಸ್ತಿಕ್ ಚಿಹ್ನೆಯ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ನಮ್ಮ ಪೂಜೆಯ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಸದಾಕಾಲ ಇರಬೇಕು. ಸ್ವಸ್ತಿಕ್ ಚಿಹ್ನೆ ಇರುವುದರಿಂದ ಇನ್ನೂ ಹೆಚ್ಚಿನ ಶುಭಕರ ಗಳಿಗೆಗಳು ನಮ್ಮ ಜೊತೆಗೂಡುತ್ತವೆ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ಉಲ್ಲೇಖಗಳಿವೆ. ಯಾವುದೇ ಹೊಸ ಕಾರ್ಯಗಳು ಮಾಡುವ ಮುನ್ನ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸ್ವಸ್ತಿಕ್ ಚಿಹ್ನೆ ಹಿಂದೆ ಪ್ರಾರಂಭಿಸುತ್ತಾರೆ ಎಂದು ಪುರಾಣ ಮತ್ತು ಜ್ಯೋತಿಷ ಶಾಸ್ತ್ರಗಳಲ್ಲಿ ಉಲ್ಲೇಖಗಳು ನಮಗೆ ಸಿಗುತ್ತವೆ. ಹಾಗೆ ಇನ್ನೊಂದು ವಸ್ತು ಜಗಲಿಯ ಮೇಲೆ ಇಡಬೇಕಾಗಿರುವಂತಹದ್ದು ಗಣೇಶ ಹಾಗೂ ಲಕ್ಷ್ಮೀ ಮೂರ್ತಿ ಜಗಲಿಯ ಮೇಲೆ ಇರಬೇಕು. ಇದು ಅತಿ ಶುಭಕರ. ಗಣೇಶ್ ಪೂಜೆ ಮಾಡುವುದರಿಂದ ಕಷ್ಟಗಳನ್ನೆಲ್ಲ ಮುಕ್ತಿಯಾಗಿ ಹೊಸ ಚೇತರಿಕೆಯನ್ನ ನಿಮ್ಮ ಬಾಳಲ್ಲಿ ಸಿಗುತ್ತೆ. ಹಾಗೆ ನಕಾರಾತ್ಮಕ ಶಕ್ತಿಯನ್ನ ಹೋಗಿ ಪಾಸಿಟಿವ್ ಎನರ್ಜಿಯನ್ನ ಮನೆಗೆ ಬರುತ್ತೆ. ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವುದು ಧನ ಮತ್ತು ಐಶ್ವರ್ಯದ ಸಂಕೇತ. ಸ್ನೇಹಿತರೆ, ಭಾಗ 1 ವಿಡಿಯೋ ನೋಡದೆ ಇದ್ದವರು ಕೆಳಗಡೆ ಲಿಂಕ್ ಅನ್ನ ಹಾಕಿರುತ್ತೇನೆ. ನನ್ನ ಪರಿಶ್ರಮಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಈ ವಿಡಿಯೋವನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ತರಹದ ಆಚಾರ ವಿಚಾರ ವಾಸ್ತು ಜ್ಯೋತಿಷ್ಯ ಶಾಸ್ತ್ರದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಿಆರ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.